ಸ್ನೇಹಿತರೆ ಕೇಳಿ ಕಾದಂಬರಿಗೆ ಆತ್ಮೀಯವಾದ ಸ್ವಾಗತ ಕರ್ವಾಲು ಬರೆದವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾದಂಬರಿಗಳನ್ನು ಕೇಳಿ ಸಂತೋಷಪಡಿ ಈಗ ಕರ್ವಾಲು ನಾನು ಮೂಡುಗಿರಿ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು ಬೆರಳು ಸಂಧಿಗಳಲ್ಲೆಲ್ಲ ಕೆಸರು ಹುಣ್ಣು ಮೂಗಿನಲ್ಲಿ ಇಳಿಯುವ ನೆಗಡಿ ಒದ್ದೆಯಾದ ಪ್ಯಾಂಟು ಇವುಗಳೊಡನೆ ನಾನು ಒಳನುಗ್ಗಿದೆ ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶ ಇರಬೇಕು ಷ ಇರಬೇಕು ಎಂದು ಯೋಚಿಸುತ್ತ ತಲೆ ಎತ್ತಿದಾಗ ವರಾಂಡಾದ ಒಳಗೆ ಒಂದು ದೊಡ್ಡ ಕೋಣೆಯು ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು ಒಳಗೆ ಕಾಣುತ್ತಿದ್ದ ಸಣ್ಣ ಕೋಣೆಯೇ ಆಫೀಸ್ ಇರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣುವುದರಿಂದ ಆಫೀಸಿನತ್ತ ಸಾಗಿದೆ ತಂದೆಯವರಿಗೆ ಕೊಂಚ ಜೇನು ತುಪ್ಪ ಬೇಕೆಂದು ಮೈಸೂರಿನಲ್ಲಿ ಜೇನು ತುಂಬ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ದರು ಯಾರೋ ಆಯುರ್ವೇದ ಪಂಡಿತರು ದಿನ ಒಂದು ಚಮಚೆ ಜೇನನ್ನು ನೀರಿನಲ್ಲಿ ಕದಡಿ ಬೆಳಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ದರಂತೆ ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗುತ್ತಿದ್ದಿತು ಆ ಲೆಕ್ಕದ ಮೇಲೆ ಸುಮಾರು ಏಳು ಬಾಟಲು ಜೇನು ಬೇಕಾದೀತೆಂದು ಲೆಕ್ಕ ಹಾಕಿ ಬಾಟಲಿಗೆ ಹತ್ತು ರೂಪಾಯಿಯಂತೆ ಎಪ್ಪತ್ತು ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದ್ದೆ ಆಫೀಸಿನೊಳಗೆ ಇಣುಕಿದಾಗ ಇಬ್ಬರು ಯುವಕರು ಏನನ್ನೋ ಬರೆಯುತ್ತಾ ಕುಳಿತಿದ್ದರು ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನು ಎನ್ನುವಂತೆ ನನ್ನ ಮುಖ ನೋಡಿದ ನಾನು ಜೇನುತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ ಹಾ ಜೇನು ಈಗ ತಗೊಳ್ಳೋದಿಲ್ಲ ಇನ್ನೊಂದೆರಡು ತಿಂಗಳು ಅದನ್ನು ಕೊಳ್ಳುಕೊಳ್ಳುವುದನ್ನು ನಿಲ್ಲಿಸಿಬಿಟ್ಟಿದ್ದೀವಿ ಎಂದು ಒಂದೇ ಉಸಿರಿಗೆ ಹೇಳಿದ ಅವನ ಮಾತಿನಿಂದ ಇನ್ನೊಬ್ಬಾತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡಿದ ಆತ ನನ್ನನ್ನು ಗುರುತಿಸಿದನೆಂದು ಕಾಣುತ್ತದೆ ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬನಿಗೆ ಏ ಏ ತಡಿಯೋ ತಡೆಯೋ ಎಂದು ಬನ್ನಿ ಸಾರ್ ಬನ್ನಿ ಸಾರ್ ಎಂದು ನನಗೆ ಹೇಳಿದ ಆತನಿಗೆ ನನ್ನ ಪರಿಚಯವಿದ್ದುದುದನ್ನು ಕಂಡು ನನಗೆ ಹೆಮ್ಮೆ ಸಮಾಧಾನವಾಯಿತು ನನ್ನ ಗಲೀಜುಮಯವಾದ ಉಡುಪುಗಳನ್ನು ಶಪಿಸುತ್ತಾ ಒಳಸರಿದು ಅವರು ತೋರಿದ ಕುರ್ಚಿ ಮೇಲೆ ಕುಳಿತೆ ತಮ್ಮದೇ ಅಲ್ವಾ ಸಾರ್ ಸಿನಿಮಾದು ಎಂದು ಆತ ಕೇಳಿದ ಹೇ ಇಲ್ಲಪ್ಪ ನನ್ನದಲ್ಲ ನನ್ನ ಕಥೇನ ಸಿನಿಮಾ ಮಾಡಿದ್ದಾರೆ ಅಷ್ಟೆ ಎಂದೆ ನಾನು ಆ ಮೊದಲು ಮಾತನಾಡಿದವನು ಆ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ ಹೇ ನಮಸ್ಕಾರ ಸಾರ್ ಗೊತ್ತಾಗಲಿಲ್ಲ ಯಾರೋ ಜೇನು ಕೊಡೋದಕ್ಕೆ ಬಂದವರಂತ ತಿಳಿದೆ ಎಂದು ಹೇಳಿದ ಜೇನು ಕೊಡೋದಕ್ಕಲ್ಲಪ್ಪ ಜೇನು ಕೊಳ್ಳೋದಕ್ಕೆ ಬಂದಿದ್ದೀನಿ ಏಳು ಬಾಟಲಿ ಜೇನು ಬೇಕಿತ್ತು ಎಂದೆ ನಾನು ಬಾಟ್ಲಿ ಇಲ್ವಲ್ಲ ಸಾರ್ ಏನಾರ ತಂದಿದ್ದೀರಾ ಹಾಕ್ಕೊಡ್ತೀವಿ ಎಂದು ಒಬ್ಬಾತ ಕೇಳಿದ ಅಷ್ಟರಲ್ಲಿ ನನ್ನನ್ನ ಮೊದಲು ಗುರುತು ಹಿಡಿದಾತ ನೋಡಿ ಸಾರ್ ಇವರು ಮಂದಣ್ಣ ಅಂತ ಭೀಮನ್ ಕೆಲಸ ಕಲಿತಾ ಇದ್ದಾರೆ ಹೆಸರು ಲಕ್ಷ್ಮಣ ಅಂತ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಲಿಲ್ಲವೆಂಬುದು ಸುವ್ಯಕ್ತವಾಗುತ್ತಿದ್ದಿತು ಲಕ್ಷ್ಮಣ ಆತನ ಕಡೆಗೆ ತಿರುಗಿ ಲೋ ಲೋ ಮಂದ ಇವರು ಯಾರು ಅಂತ ಗೊತ್ತಲ್ಲ ಎಂದ ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆಯಾಡಿಸಿ ನನ್ನ ಮರ್ಯಾದೆ ಉಳಿಸಿದ ನಾನು ಇಬ್ಬರ ಕಡೆಗೂ ನೋಡಿ ನಕ್ಕೆ ಬಾಟ್ಲಿ ಆದರೆ ಒಂದು ಬಾಟ್ಲಿ ತುಪ್ಪಕ್ಕೆ ಹತ್ತು ರೂಪಾಯಿ ಆಗುತ್ತೆ ಸಾರ್ ಆ ಮಡಿಕೆ ತುಪ್ಪ ಆದರೆ ಹೆಚ್ಚು ಕಡಿಮೆ ಹಾಕಿ ಕೊಡೋಣ ಎಂದು ಮಂದಣ್ಣ ಹೇಳಿದ ನನಗೆ ಬಾಟ್ಲಿಯದಾದರೇನು ಮಡಿಕೆಯದಾದರೇನು ಎರಡೂ ತುಪ್ಪ ತಾನೇ ಎನ್ನಿಸಿ ಕೇಳಿದೆ ಅದಕ್ಕೆ ಮಂದಣ್ಣ ಹೇಳಿದ ಬಾಟ್ಲಿದಾದರೆ ಮಷೀನಿನಲ್ಲಿ ತೆಗೆದಿರ್ತೀವಿ ಸಾರ್ ಮಡಿಕೆಯದು ಕೈಯಲ್ಲಿ ಹಿಂಡಿ ತೆಗೆದಿರ್ತೀವಿ ಮಡಿಕೆ ತುಪ್ಪ ನೋಡೋಕೆ ಕೊಂಚ ಮಂಕಾಗಿರ್ತದೆ ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದರೆ ತುಪ್ಪದ ಆ ಹೊಳಪಿನಲ್ಲೇ ಮಡಿಕೆಯ ತುಪ್ಪಕ್ಕೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನ ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತನಾಡುತ್ತಿದ್ದ ನನಗೆ ಜೇನು ತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು ನಮ್ಮ ತಂದೆಯೇನು ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ ನಾನು ಮಡಿಕೆ ತುಪ್ಪವನ್ನೇ ಕೊಡಿರಿ ಎಂದು ಹೇಳಿದೆ ಆದರೆ ಮಡಿಕೆಯ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡುತ್ತಾರೆ ಗೊತ್ತಾಗಲಿಲ್ಲ ಮಡಿಕೆಯಲ್ಲೇ ತುಂಬಿಕೊಡುತ್ತಾರೇನೋ ಎಂದು ಯೋಚಿಸಿದೆ ಲಕ್ಷ್ಮಣ ಕೇಳಿದ ಎಷ್ಟು ಬೇಕು ಸಾರ್ ನಾನು ಎಪ್ಪತ್ತು ರೂಪಾಯಿ ತಂದಿದ್ದೀನಿ ಅಷ್ಟಕ್ಕೆ ಎಷ್ಟು ಬರುತ್ತೋ ಅಷ್ಟು ಕೊಡಿರಿ ಎಂದೆ ತಕ್ಷಣ ಅವರಿಬ್ಬರ ಮುಖ ಚಹರೆಯೇ ಬದಲಾಗಿ ಗಾಬರಿಯೊಡನೆ ಅಷ್ಟೊಂದ ಯಾಕೆ ಸಾರ್ ಎಂದರು ಅದಕ್ಕೆ ನಾನು ಎಷ್ಟು ಬರುತ್ತ್ರಿ ಹಾಗಾದರೆ ಎಂದೆ ಆಗ ಲಕ್ಷ್ಮಣ ಹೇಳಿದ ನೋಡಿ ಸಾರ್ ಇನ್ನು ಎಂಟು ರೂಪಾಯಿ ಹೆಚ್ಚಿಗೆ ಕೊಟ್ಟುಬಿಡಿ ಎಪ್ಪತ್ತೆಂಟು ರೂಪಾಯಿಗೆ ಒಂದು ಟಿನ್ ಒಂದು ಟಿನ್ ಬರುತ್ತೆ ಎಂದ ಯಾವ ಟಿನ್ ನೋಡೋಣ ತೋರಿಸಿ ಎಂದೆ ನಾನು ದೊಡ್ಡ ಹಾಲಿನ ಒಂದು ಭಾಗದಲ್ಲಿ ನೂರಾರು ಸೀಮೆ ಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಬೇರಿಸಿದ್ದರು ನಾನು ಒಳಬರುವಾಗಲೇ ಸೀಮೆ ಎಣ್ಣೆ ಗಡಂಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದ್ದೆ ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದನೂ ಆ ಜೇನನ್ನು ತುಂಬಿಸಿದ್ದಾರೆಂದು ನನಗೆ ತಿಳಿದಿರಲಿಲ್ಲ ಜೊತೆಗೆ ಕೇವಲ ಏಳು ಬಾಟಲು ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ದೊಡ್ಡ ಟಿನ್ ಜೇನುತುಪ್ಪ ತುಪ್ಪ ನೋಡಿ ಆಶ್ಚರ್ಯವಾಯಿತು ಖಂಡಿತವಾಗಿಯೂ ಯಾವುದೋ ಕಲೆಬೆರೆಕೆಯ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು ಆದರೆ ಯಾವುದನ್ನು ಕಲಬೆರಕೆ ಮಾಡಿ ಯಾರು ಜೋನಿ ಬೆಲ್ಲ ಸಕ್ಕರೆ ಪಾಕ ಒಳ್ಳೆಣ್ಣೆ ಯಾವುದೂ ಇದಕ್ಕಿಂತ ಅಗ್ಗವಾಗಿ ಟಿನ್ಗೆ ಎಪ್ಪತ್ತೆಂಟಕ್ಕಿಂತ ಕಡಿಮೆ ಇರಲಾರದು ಅದಕ್ಕೆ ಮತ್ತೆ ಕೇಳಿದೆ ಅಲ್ರಿ ನೀವು ಹೇಳೋದು ಆ ಸೀಮೆ ಎಣ್ಣೆ ಟಿನ್ಗಳೇನ್ರಿ ಎಂದೆ ಅಯ್ಯಯ್ಯೋ ಸೀಮೆ ಎಣ್ಣೆ ಅಲ್ಲ ಸಾರ್ ಪ್ಯೂರ್ ಹನಿ ಎಂದು ಮಂದಣ್ಣ ಉದ್ಘರಿಸಿದ ಏನಾದರೂ ಮೋಸ ಗೀಸ ನಾನು ಕೇಳಿದೆ ಅಯ್ಯಯ್ಯೋ ಇದು ಸೊಸೈಟಿ ಸಾರ್ ಮೋಸ ಗೀಸ ಕಲುಬೆರೆಕೆ ದಗಲ್ಬಾಜಿ ವ್ಯವಹಾರ ಮಾಡಿದರೆ ಕೋಳ ಕೈಗೆ ಕೋಳ ಹಾಕ್ತಾರೆ ಎಂದ ಹಂಗಲ್ಲಪ್ಪ ನಿಮಗೆ ಯಾರಾದರೂ ಮೋಸ ಮಾಡಿ ಎಂದು ಕೇಳಿದೆ ಚೇಚೆ ನಮಗೆ ಅದು ಮೋಸ ಮಾಡಲೇ ನೋಡೋಣ ಅದಲ್ಲದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸಾರ್ ಈವರೆಗೆ ಅಂಥವರನ್ನು ನಾನು ನೋಡಿಲ್ಲ ಏನಾದರೂ ವ್ಯಾಪಾರಗಾರರು ಅಂತ ಹಲ್ಕ ಕೆಲಸ ಮಾಡಬೋದೇ ವಿನಃ ಎಂದ ಲಕ್ಷ್ಮಣ ಹಾಗಿದ್ದರೆ ನೀವು ಹೇಳೋದು ಆ ಸೀಮೆ ಎಣ್ಣೆ ಟಿನ್ ತುಂಬ ಜೇನುತುಪ್ಪಕ್ಕೆ ಎಪ್ಪತ್ತೆಂಟು ರೂಪಾಯಿ ಸರಿಯಾಗಿ ಖಾತರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ ಇಬ್ಬರು ಹ್ಞೂ ಮತ್ತೆ ಎಂದರು ಹಾಗೂ ನನಗೆ ನಂಬಿಕೆ ಬರಲಿಲ್ಲ ಅಲ್ರಿ ಅದು ರೀ ಹೇಗೆ ಈ ಬೆಲೆಗೆ ಕೊಡೋಕೆ ಸಾಧ್ಯ ಎಂದು ಕೇಳಿದೆ ತಕ್ಷಣ ಮಂದಣ್ಣ ಅದರ ಕಥೆಯನ್ನು ಸುವಿಸ್ತಾರವಾಗಿ ಶ್ರುತಪಡಿಸಿದ ಕೋರ್ಟಿನಲ್ಲಿ ಸಾಕ್ಷಿ ಹೇಳುವವರ ದನಿಯಲ್ಲಿ ಅವನ ಹೇಳಿಕೆಯಿಂದ ನನಗೆ ತಿಳಿದದ್ದು ಇಷ್ಟು ಈ ವರ್ಷ ಮಲೆನಾಡಿನಲ್ಲಿ ಗುರುಗಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ ಎಂಟು ವರ್ಷಗಳಿಗೆ ಒಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರ್ಷ ಮಲೆನಾಡಿನಲ್ಲಿ ಊಹಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆಯಾಗುತ್ತದಂತೆ ಈ ಸಾರಿ ಸರಬರಾಜಾದ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಎತ್ತಿದ ಸಾಲವೆಲ್ಲ ಖರ್ಚಾಗಿ ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನು ನಿಧಾನವಾಗಿ ತನ್ನೀರೆಂದು ಹೇಳಿ ವಾಪಸ್ ಕಳಿಸಬೇಕಾಯಿತಂತೆ ಜೊತೆಗೆ ಅದನ್ನು ಇಡಲೂ ಸಹ ಜಗ ಇಲ್ಲದೆ ಸೀಮೆ ಎಣ್ಣೆ ಟಿನ್ನುಗಳಲ್ಲಿ ತುಂಬಿ ಈ ರೀತಿಯ ಲಾಟು ಬಿಸಾಕಿದ್ದೇವೆ ಎಂದು ಮಂದಣ್ಣ ಹೇಳಿದ ನಾನು ಕೇವಲ ಎಪ್ಪತ್ತು ರೂಪಾಯಿ ತಂದಿದ್ದೇನೆ ಮಿಕ್ಕಿದ ಎಂಟು ರೂಪಾಯಿಗಳನ್ನು ನಾಳೆ ಕೊಡ್ತೀನಿ ಒಂದು ಟಿನ್ ಕೊಡಿ ಎಂದೆ ನಾನು ನನಗೂ ಈ ಅಗ್ಗದ ಜೇನನ್ನು ಸಾಕಷ್ಟು ಯೋಣ ಎನ್ನಿಸಿತು ಮಂದಣ್ಣ ಚಂಗನೆ ನೆಗೆದು ಹಾರಿ ಹೇ ತಡೀರಿ ಸಾರ್ ನಾನು ನಿಮಗೆ ಕ್ಲಾಸು ಜೇನು ಗುತ್ತಿ ಕಡೆಯದನ್ನು ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ ಸಿನಿಮಾ ರಂಗಕ್ಕೂ ನನಗೂ ಏನೋ ಸಂಬಂಧವಿರುವುದನ್ನು ತಿಳಿದ ಅವನ ಕಲ್ಪನೆ ಏನೇನನ್ನು ನನ್ನ ಬಗ್ಗೆ ಊಹಿಸಿತೆಂದು ತೋರುತ್ತದೆ ಬಹುಶಃ ಆ ನಟರು ಆ ನಟಿಯರೂ ಅವರ ಎದೆ ನಡು ನಿತಂಬಗಳ ಸುತ್ತಳತೆ ಅವರ ಡಾನ್ಸು ಅವರ ಹಾಡು ಆ ಫೈಟಿಂಗುಗಳು ಓಹೋ ಯಾವುದೋ ಕಿನ್ನರ ಲೋಕದ ಮಾನವನಂತೆ ಕಂಡಿರಬಹುದು ನಾನು ಆ ಟಿನ್ನುಗಳ ಬೆಟ್ಟವನ್ನು ಒಂದೊಂದೇ ಕಾಲಿಟ್ಟು ಹತ್ತ ತೊಡಗಿದ ಮಂದಣ್ಣ ಗುತ್ತಿ ಕಡೆಯ ಜೇನಿನ ಟಿನ್ನನ್ನು ಅಲ್ಲೆಲ್ಲೋ ಮೇಲಿಟ್ಟಿದ್ದನೆಂದು ತೋರುತ್ತದೆ ಅದಕ್ಕಾಗಿ ಲೇ ಲೇ ಹುಷಾರ್ಕಣೋ ಮಂದಣ್ಣ ಎಂದು ಕೂಗಿದ ಲಕ್ಷ್ಮಣ ಲಕ್ಷ್ಮಣಣ್ಣೋ ನೀ ಸ್ವಲ್ಪ ಸುಮ್ಮನಿರ್ತೀಯ ಮೇಲಿಟ್ಟೋನು ಯಾರು ನೀನೋ ನಾನು ಎಂದು ಮಂದಣ್ಣ ಗೆಳೆಯನ ಎಚ್ಚರಿಕೆಯನ್ನ ಅಲಕ್ಷಿಸಿದ ಮಂದಣ್ಣ ಮೇಲೆ ತಲುಪಿ ಹುಡುಕಾಡಿ ಯಾವುದೋ ಒಂದು ಟಿನ್ನಿನ ಚುಟ್ಟು ಹಿಡಿದು ಎಳೆದೊಡನೆಯೇ ಆ ಸೀಮೆ ಎಣ್ಣೆ ಟಿನ್ನುಗಳ ದಿಣ್ಣೆಯ ಒಂದು ಪಾರ್ಶ್ವ ಅಲ್ಲಾಡತೊಡಗಿತು ಮಂದಣ್ಣನ ಕಣ್ಣುಗಳಲ್ಲಿ ಗಾಭರಿ ಕಂಡಿತು ಅವನು ಜಾಗರೂಕತೆ ವಹಿಸುವುದರೊಳಗೆ ದಡಬಡಾ ಗಡಬಡಾ ಎಂದು ಹಿಮಪಾತವಾದಂತೆ ಒಂದು ಪಾರ್ಶ್ವದ ಟಿನ್ನುಗಳು ಕುಸಿಯತೊಡಗಿದವು ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ನು ಹಿಡಿದುಕೊಂಡು ಜಾರಿ ನೆಲಕ್ಕೆ ಬೆದ್ದ ನಾನು ಗಾಬರಿಯಿಂದ ಉರುಳುತ್ತಿರುವ ಟಿನ್ನುಗಳನ್ನು ಆತು ಹಿಡಿಯಲು ಹೋದೆ ಸಾರ್ ಹೋಗ್ಬೇಡಿ ಬನ್ನಿ ಇತ್ಲಾಗೆ ಎಂದು ಲಕ್ಷ್ಮಣ ಹಿಂದಿನಿಂದ ಗಟ್ಟಿಯಾಗಿ ಕೂಗಿದ ಏನೂ ಪರವಾಗಿಲ್ಲ ಎಲ್ಲ ಡಬ್ಬಿಗೂ ಬೆಸುಗಿ ಹಾಕಿದ್ದೀವಿ ಎತ್ತಿಡ್ತೀವಿ ಡಬ್ಬಿ ಕಾಲಿನ ಮೇಲೆ ಬಿದ್ದರೆ ಕಷ್ಟ ಕಬ್ಬುಣ ಇದ್ದಂಗಿರ್ತವೆ ಎಂದು ಹೇಳಿ ಮಂದಣ್ಣನ ಕಡೆ ತಿರುಗಿ ಈ ಹಲ್ಕಾ ನಮಗ ಮಗ ಹೇಳಿದ ಮಾತೊಂದನ್ನು ಕೇಳೋದು ಕಲ್ತಿಲ್ಲ ಎಂದು ಲಕ್ಷ್ಮಣ ಬೈದ ಮಂದಣ್ಣನಿಗೆ ಅವಮಾನವಾದಂತಾಯಿತು ನಾನು ಕೈ ನೀಡಿದೆ ಮಂದಣ್ಣ ಜೇನಿನ ಟಿನ್ ತೆಗೆದು ನನ್ನ ಕೈಗೆ ಕೊಟ್ಟ ಸತ್ಯವಾಗಿಯೂ ಆ ಟಿನ್ ಜೇನು ಕಲ್ಲುಗುಂಡಿನಂತೆ ತೂಕವಾಗಿತ್ತು ಅದನ್ನು ಒಯ್ದು ನನ್ನ ನಲವತ್ತು ವರ್ಷ ಹಳೆಯದಾದ ಜೀಪಿನ ಮೇಲಿರಿಸಿದಾಗ ಅದರ ಸ್ಪ್ರಿಂಗ್ ಬ್ಲೇಡುಗಳು ಕಿರ್ರೆಂದವು